Hello friends, Matumani Mellargu Anu channel ge swagata. Ivatina video dalli talekudala belavanigege matte talekudalu yavaglu arogyakaravagi belavanige agodakke kudludrodanna kadame maadi talayalli hottirutte nodi adanna kuda nivarane madodakke ondu mane madana telustaa idini. Complete agi onde ondu padarthana manele iruvodanna upayogisbittu ಈ ಒಂದು ಮನೆ ಮದ್ದನ್ನ ತಯಾರಿಸಿ ಉಪಯೋಗಿಸಬಹುದು ಇದನ್ನ ಹೇರ್ ಸೀರಮ್ ಆಗಿ ಕೂಡ ಬಳಸಬಹುದು ಹೇರ್ ಪ್ಯಾಕ್ ಆಗಿ ಕೂಡ ಬಳಸಬಹುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಬಳಸಬಹುದು ಕೇವಲ ಒಂದೇ ಪದಾರ್ಥನ ಬಳಸಿ ತುಂಬಾ ಈಜಿ ಆಗಿ ಇದನ್ನ ತಯಾರಿಸಿ ಉಪಯೋಗಿಸಬಹುದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ತುಂಬಾನೇ ನ್ಯಾಚುರಲ್ ಆದ ಮನೆ ಮದ್ದು ಕೂಡ ಹೌದು ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇರ್ ಪ್ಯಾಕ್ ಅಥವಾ ಹೇರ್ ಸೀರಮ್ ಅನ್ನು ತಯಾರಿಸೋದಕ್ಕೆ ನಮಗೆ ಬೇಕಾಗಿರೋದು ಮೆಂತ್ಯ ಕಾಳು ಈ ಎರಡನ್ನು ಕೂಡ ನಾವು ಮೆಂತ್ಯ ಕಾಳನ್ನು ಬಳಸಿನೇ ತಯಾರಿಸಿಕೊಳ್ಳಬಹುದು ನಿಮ್ಮ ತಲೆ ಕೂದಲು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಮೆಂತ್ಯ ಕಾಳನ್ನು ತಗೊಳ್ಳಿ ಒಂದು ಬೌಲ್ಗೆ ಎರಡು ಸ್ಪೂನ್ ಸ್ವಲ್ಪ ಜಾಸ್ತಿ ತಲೆ ಕೂದಲಿದ್ರೆ ಎರಡು ಸ್ಪೂನ್ ಮೆಂತ್ಯ ಕಾಳು ತಗೊಳ್ಳಿ ಇಲ್ಲದೆ ಹೋದರೆ ಒಂದು ಸ್ಪೂನ್ ತೊಗೊಂಡ್ರೆ ನಡೆಯುತ್ತೆ 7-8 ಗಂಟೆ ಮೆಂತ್ಯ ಕಾಳನ್ನು ಅರ್ಧ ಅಥವಾ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ನೆನೆಸಬೇಕು ನೆನೆಸಿದ ನಂತರ ಇದು ಮೆಂತ್ಯ ಕಾಳಲ್ಲಿ ನೀರಿನ ಅಂಶ ಏನಿರುತ್ತೆ ನೋಡಿ ಸಾರಿ ನೀರು ನಾವೇನು ಹಾಕಿರ್ತೀವಲ್ಲ ಮೆಂತ್ಯ ಕಾಳಿನ ಅಂಶ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಂಡಿರುತ್ತೆ ಅದಕ್ಕೆ ನೀವು ಒಂದು ಸ್ಪೂನ್ ತೆಂಗಿನೆಣ್ಣೆ ಬೇಕು ಅನ್ನೋದಾದರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಬಾಟಲಲ್ಲಿ ಹಾಕಿ ನಿಮ್ಮ ತಲೆ ಕೂದಲಿಗೆ ಹಾಗೆ ಕೊನೆ ಕೂದಲಿಗೆ ತಲೆ ಬುಡದಲ್ಲಿ ಎಲ್ಲ ಕೂಡ ಅಪ್ಲೈ ಮಾಡ್ಬೋದು ಅದು ಹೇರ್ ಸೀರಮ್ ಆಗಿ ಉಪಯೋಗಿಸ್ಬೋದು ಅದರ ನೀರನ್ನು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಬೇಕು ಅಂದರೆ ನೀವು ಅದೇ ನೀರನ್ನು ಮೆಂತ್ಯ ಕಾಳಿನ ನೆನೆಸಿದ ನೀರನ್ನೇ ಹಾಕಿಬಿಟ್ಟು ಇದನ್ನು ಸ್ಮೂತ್ ಆಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡಿಕೊಂಡು ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು ಮುಖ್ಯವಾಗಿ ತಲೆಯ ಬುಡಕ್ಕೆ ಅಪ್ಲೈ ಮಾಡಲೇಬೇಕು ಒಂದು ಆ ರೀತಿ ಮಾಡಿಬಿಟ್ಟು ಅರ್ಧ ಗಂಟೆ ತಲೆಯಲ್ಲಿ ಹಾಗೆಯೇ ಇಟ್ಕೊಳ್ಳಿ ಅರ್ಧ ಗಂಟೆ ನಂತರ ತಣ್ಣೀರನ್ನು ಉಪಯೋಗಿಸಿ ತಲೆ ಸ್ನಾನ ಮಾಡಿ ಯಾವ ಶಾಂಪೂನು ಕೂಡ ಬಳಸುವ ಅಗತ್ಯ ಇಲ್ಲ ಅರ್ಧ ಗಂಟೆ ನಂತರ ನೀವು ಯೂಸ್ ಮಾಡಿ ನೋಡ್ತಿರಲ್ವಾ ನಿಮಗೆ ರಿಸಲ್ಟ್ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಇದನ್ನು ಬಳಸೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ನ್ಯಾಚುರಲ್ ಆದ ಮನೆ ಮದ್ದಾಗಿರೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾ ಇಲ್ವಾ ಅಂತೇಳಿ ನನಗೆ ತಿಳಿಸೋದಕ್ಕೆ ಒಂದೇ ಒಂದು ಲೈಕ್ ಮಾಡಿ ಜೊತೆಗೆ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು